ನಿಮ್ಮ ಮನೆಯಲ್ಲಿರುವ ಲಕ್ಷ್ಮೀದೇವಿಯ ಫೋಟೋವನ್ನು ಈ ಒಂದು ದಿಕ್ಕಿಗೆ ಇಟ್ಟಿದ್ದೆ ಆದಲ್ಲಿ ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ, ಮನೆಯಲ್ಲಿನ ಎಲ್ಲ ವಾಸ್ತುದೋಷಗಳು ಕಳೆದು ಹೋಗುತ್ತೆ, ಮಕ್ಕಳು ಹೇಳಿದಂತಹ ಮಾತನ್ನು ಕೇಳೋದಕ್ಕೆ ಶುರು ಮಾಡ್ತಾರೆ, ಮನೆಯ ಯಜಮಾನಿ ಮನೆಯ ಯಜಮಾನನಿಗೆ ವಿಶೇಷವಾಗಿ ಜೀವನದಲ್ಲಿ ಏಳಿಗೆಯಾಗುತ್ತೆ, ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಸಂಪೂರ್ಣವಾಗಿ ಇಡೀ ಕುಟುಂಬಕ್ಕೆ ಪ್ರಾಪ್ತಿಯಾಗಬೇಕನ್ನೋದಾದರೆ ಯಾವ ದಿಕ್ಕುಗಳಿಗೆ ಲಕ್ಷ್ಮೀದೇವಿ ಫೋಟೋವನ್ನು ಇಟ್ಟಿದ್ದೆ ಅದರಲ್ಲಿ ವಿಶೇಷ ಫಲಗಳು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಬನ್ನಿ, ನೀವು ನಮ್ಮ ಡಿವೈನ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ವಾಸ್ತುಶಾಸ್ತ್ರದ ಪ್ರಕಾರ ಲಕ್ಷ್ಮೀದೇವಿಯ ಫೋಟೋವನ್ನು ಒಂದೊಂದು ದಿಕ್ಕಿಗೂ ಇಟ್ಟರೂ ಕೂಡ ಒಂದೊಂದು ರೀತಿಯ ಫಲಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ. ಯಾರ ಮನೆಯಲ್ಲಾದರೂ ಸರಿ, ಪಶ್ಚಿಮ ದಿಕ್ಕಿಗೆ ಲಕ್ಷ್ಮೀದೇವಿಯ ಫೋಟೋವನ್ನು ಇಟ್ಟು ದೇವಿಯ ಮುಖ ಪೂರ್ವಕ್ಕೆ ಮುಖ ಮಾಡಿದರೆ ಆ ಮನೆಯಲ್ಲಿ ಮೇಧಾಶಕ್ತಿ ಅನ್ನೋದು ವೃದ್ಧಿಯಾಗುತ್ತೆ, ಮಕ್ಕಳಿಗೆ ಅಪಾರವಾದಂತಹ ಜ್ಞಾಪಕ ಶಕ್ತಿ ಅನ್ನೋದು ವೃದ್ಧಿಯಾಗುತ್ತೆ, ಜ್ಞಾನ ಅನ್ನೋದು ಮನೆಯಲ್ಲಿ ಹೆಚ್ಚಾಗುತ್ತೆ, ಮಕ್ಕಳು ಚೆನ್ನಾಗಿ ಓದಬೇಕು, ಫಸ್ಟ್ ರ್ಯಾಂಕ್ನಲ್ಲಿ ಬರಬೇಕು, ಪಾಸಾಗಬೇಕು ಅನ್ನೋದಾದರೆ ಮನೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋವನ್ನು ನೀವು ಪಶ್ಚಿಮ ದಿಕ್ಕಿಗೆ ಇಟ್ಟು ಪೂರ್ವಕ್ಕೆ ಲಕ್ಷ್ಮೀದೇವಿಯ ಮುಖವನ್ನು ಮಾಡೋ ರೀತಿ ಇಟ್ಟಿದ್ದೆ ಅದರಲ್ಲಿ ವಿಶೇಷವಾಗಿ ಮಕ್ಕಳು ಜೀವನದಲ್ಲಿ ಏಳಿಗೆಯನ್ನು ಕಾಣ್ತಾರೆ. ಇನ್ನು ಎರಡನೆಯದಾಗಿ, ಮನೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋವನ್ನು ನೀವು ಪೂರ್ವಕ್ಕೆ ಇಟ್ಟು ಆ ಒಂದು ದೇವಿಯ ಫೋಟೋ ಪಶ್ಚಿಮದ ಕಡೆ ಮುಖವನ್ನು ಮಾಡಿದರೆ ಆ ಮನೆಯಲ್ಲಿ ಸಕಲ ವಾಸ್ತುದೋಷಗಳು ತೊಲಗಿ ಹೋಗುತ್ತೆ. ನಮ್ಮ ಮನೆಯಲ್ಲಿ ವಾಸ್ತುದೋಷಗಳು ಹೆಚ್ಚಾಗಿದೆ ಗುರುಗಳೇ, ಎಷ್ಟೇ ಸರಿ ಮಾಡೋದಕ್ಕೆ ನೋಡಿದ್ರು ಕೂಡ ಆ ವಾಸ್ತು ಸಮಸ್ಯೆಗಳು ಕಳೀತಾ ಇಲ್ಲ ಅನ್ನೋದಾದರೆ ಮೊದಲು ಲಕ್ಷ್ಮೀದೇವಿಯ ಫೋಟೋವನ್ನು ಪೂರ್ವಕ್ಕೆ ಇಟ್ಟು ನೋಡಿ ಅತ್ಯದ್ಭುತವಾದಂತಹ ಬದಲಾವಣೆಗಳು ಉಂಟಾಗುತ್ತೆ. ಪಶ್ಚಿಮದ ಕಡೆ ದೇವಿ ಮುಖ ಮಾಡಿ ಕೂತಿದ್ದೆ ಆದಲ್ಲಿ ಆ ಮನೆಯಲ್ಲಿ ಇರ್ತಕ್ಕಂತಹ ಅದು ಎಂಥದ್ದೇ ರೀತಿಯಾದಂತಹ ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ವಾಸ್ತುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಕಳೆದು ಹೋಗುತ್ತೆ. ಇನ್ನು ಮೂರನೆಯದಾಗಿ, ಲಕ್ಷ್ಮೀದೇವಿಯ ಫೋಟೋವನ್ನು ನೀವು ಉತ್ತರಕ್ಕೆ ಇಟ್ಟು ಅಮ್ಮನವರ ಮುಖ ದಕ್ಷಿಣಕ್ಕೆ ನೋಡುವಂತಿದ್ರೆ ಅಂತಹ ಮನೆಯಲ್ಲಿ ವಿಶೇಷವಾಗಿ ಮೋಕ್ಷ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮನೆಯಲ್ಲಿ ಇರ್ತಕ್ಕಂತಹ ಹಿರಿಯರಿಗೆ ಮೋಕ್ಷ ಪ್ರಾಪ್ತಿಯಾಗಬೇಕು ಅನ್ನೋದಾದರೆ ಉತ್ತರ ದಿಕ್ಕಿಗೆ ಲಕ್ಷ್ಮೀದೇವಿಯ ಫೋಟೋವನ್ನು ಇಡಬೇಕು, ಲಕ್ಷ್ಮೀದೇವಿಯ ಮುಖ ದಕ್ಷಿಣಕ್ಕೆ ನೋಡುವಂತೆ ಅಳವಡಿಸ್ಕೊಳ್ಬೇಕು. ಈ ರೀತಿಯಾಗಿ ಲಕ್ಷ್ಮೀದೇವಿಯ ಫೋಟೋವನ್ನು ಇಟ್ಟರೆ ಮೋಕ್ಷಕ್ಕೆ ದಾರಿ ಅನ್ನೋದು ಕಾಣುತ್ತೆ. ಇನ್ನು ನಮಗೆ ಐಶ್ವರ್ಯ ಅನ್ನೋದು ಹೆಚ್ಚಾಗಿ ಬೇಕು, ಹಣಕಾಸು ಅನ್ನೋದು ವೃದ್ಧಿಯಾಗಬೇಕು, ಆದಾಯದ ಮೂಲಗಳು ಹೆಚ್ಚಾಗಬೇಕು, ಮನೆಯ ಯಜಮಾನನಿಗೆ ಮಾಡ್ತಕ್ಕಂತಹ ವೃತ್ತಿ ವ್ಯಾಪಾರ ಉದ್ಯೋಗ ರಂಗದಲ್ಲಿ ವಿಶೇಷವಾಗಿ ಹಣಕಾಸಿನ ಲಾಭವೇ ಹೆಚ್ಚಾಗಿ ಸಿಗಬೇಕು, ಕೈನಲ್ಲಿ ದುಡ್ಡು ಅನ್ನೋದು ಚೆನ್ನಾಗಿ ಓಡಾಡಬೇಕು ಅನ್ನೋದಾದರೆ ಲಕ್ಷ್ಮೀದೇವಿಯ ಫೋಟೋವನ್ನು ದಕ್ಷಿಣಕ್ಕೆ ಇಡಬೇಕು, ಲಕ್ಷ್ಮೀದೇವಿಯ ಮುಖ ಉತ್ತರಕ್ಕೆ ನೋಡುವಂತಿರಬೇಕು. ಈ ರೀತಿಯಾಗಿ ಏನಾದರೂ ನೀವು ಲಕ್ಷ್ಮೀದೇವಿಯ ಫೋಟೋವನ್ನು ದೇವರ ಕೋಣೆಯಲ್ಲಿ ಅಥವಾ ಮನೆಯಲ್ಲಿ ಇಟ್ಟುಕೊಂಡಿದ್ದೆ ಆದಲ್ಲಿ ಹಣಕಾಸು ಅನ್ನೋದು ವೃದ್ಧಿ ಆಗ್ತಾ ಹೋಗುತ್ತೆ, ಆದಾಯದ ಮೂಲಗಳು ಹೆಚ್ಚಾಗುತ್ತೆ, ಖರ್ಚು ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ, ಅಷ್ಟ ಐಶ್ವರ್ಯ ಅನ್ನೋದು ಮನೆಗೆ ಪ್ರಾಪ್ತಿಯಾಗುತ್ತೆ. ಉತ್ತರದ ದಿಕ್ಕು ಅಂದರೆ ಯಾವುದು? ಸಾಕ್ಷಾತ್ ಶ್ರೀ ಕುಬೇರ ದೇವನ ದಿಕ್ಕು. ಆ ಒಂದು ಕುಬೇರ ದೇವನ ದಿಕ್ಕಿಗೆ ಲಕ್ಷ್ಮೀದೇವಿಯು ಮುಖ ಮಾಡಿ ಕುಳಿತಿದ್ದೆ ಆದಲ್ಲಿ ಅಂತಹ ಮನೆಯಲ್ಲಿ ಹಣಕಾಸಿನ ಬಾಧೆಗಳು ಇರೋದಿಲ್ಲ. ಸಾಕ್ಷಾತ್ ಶ್ರೀ ಲಕ್ಷ್ಮೀದೇವಿಯ ಫೋಟೋವನ್ನು ದಕ್ಷಿಣಕ್ಕೆ ಇಡಬೇಕು, ದಕ್ಷಿಣಕ್ಕೆ ಇಟ್ಟಿರ್ತಕ್ಕಂತಹ ಆ ಒಂದು ಲಕ್ಷ್ಮೀದೇವಿಯ ಮುಖ ಉತ್ತರಕ್ಕೆ ನೋಡ್ತಾ ಇರಬೇಕು. ಈ ರೀತಿಯಾಗಿ ಲಕ್ಷ್ಮೀದೇವಿಯ ಫೋಟೋವನ್ನು ಅಳವಡಿಸಿಕೊಂಡಿದ್ದೆ ಆದಲ್ಲಿ ಅತ್ಯದ್ಭುತವಾದಂತಹ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ಮನೆಯ ಯಜಮಾನಿ ಹೇಳ್ತಕ್ಕಂತಹ ಮಾತನ್ನು ಮನೆಯಲ್ಲಿ ಇರುವಂತಹ ಸದಸ್ಯರು ಕೇಳಬೇಕು, ಮನೆಯ ಯಜಮಾನಿ ಹೇಳಿದ ಮಾತಿಗೆ ಬೆಲೆ ಅನ್ನೋದು ಹೆಚ್ಚಾಗಿ ಸಿಗಬೇಕು ಅನ್ನೋದಾದರೆ ಈಶಾನ್ಯ ದಿಕ್ಕಿಗೆ ಲಕ್ಷ್ಮೀದೇವಿಯ ಫೋಟೋವನ್ನು ಇಡಬೇಕು, ಲಕ್ಷ್ಮೀದೇವಿಯ ಮುಖ ನೈಋತ್ಯಕ್ಕೆ ನೋಡುವಂತೆ ಇಟ್ಟಿದ್ದೆ ಆದಲ್ಲಿ ಅತ್ಯದ್ಭುತವಾಗಿ ಮನೆಯ ಯಜಮಾನಿಗೆ ಗೌರವ ಅನ್ನೋದು ಪ್ರಾಪ್ತಿಯಾಗುತ್ತೆ, ಸಮಾಜದಲ್ಲಿ ಕೀರ್ತಿ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗುತ್ತೆ. ಇನ್ನು ನಮಗಿರ್ತಕ್ಕಂತಹ ಮಕ್ಕಳು ಜೀವನದಲ್ಲಿ ಸೆಟಲ್ ಆಗಬೇಕು, ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಕಡಿಮೆ ಆಗಬೇಕು, ಮಕ್ಕಳ ಜೀವನದಲ್ಲಿ ಏಳಿಗೆ ಅನ್ನೋದಾಗಬೇಕು, ಮಕ್ಕಳು ಮಾಡುವಂತಹ ಉದ್ಯೋಗ ರಂಗದಲ್ಲಿ ವಿದ್ಯಾರಂಗದಲ್ಲಿ ವೃತ್ತಿ ವ್ಯಾಪಾರ ರಂಗದಲ್ಲಿ ವಿಶೇಷವಾಗಿ ಯಶಸ್ಸನ್ನು ಕಾಣಬೇಕು ಅನ್ನೋದಾದರೆ ಲಕ್ಷ್ಮೀದೇವಿಯ ಫೋಟೋವನ್ನು ವಾಯುವ್ಯ ದಿಕ್ಕಿಗೆ ಇಡಬೇಕು, ಲಕ್ಷ್ಮೀದೇವಿಯ ಮುಖ ಆಗ್ನೇಯಕ್ಕೆ ನೋಡುವಂತೆ ಇಟ್ಟಿದ್ದೆ ಅದರಲ್ಲಿ ಅತ್ಯದ್ಭುತವಾಗಿ ಮಕ್ಕಳು ಜೀವನದಲ್ಲಿ ಏಳಿಗೆ ಅನ್ನೋದಾಗ್ತಾರೆ, ಯಾವುದೇ ರೀತಿಯಾದಂತಹ ವಿಘ್ನಗಳು ಬಾರದಂತೆ ತಾವು ಮಾಡ್ತಕ್ಕಂತಹ
ಕೆಲಸದಲ್ಲಿ ಅಖಂಡ ಯಶಸ್ಸನ್ನ ಗಳಿಸುತ್ತಾರೆ. ನೋಡಿದ್ರಲ್ಲ, ಲಕ್ಷ್ಮೀ ದೇವಿಯ ಫೋಟೋವನ್ನ ಒಂದೊಂದು ದಿಕ್ಕಿಗೆ ಇಟ್ಟರೆ ಒಂದೊಂದು ರೀತಿಯಾದಂತಹ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತೆ. ಇಂತಹ ವಿಶೇಷವಾದಂತಹ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಜೈ ಮಹಾಲಕ್ಷ್ಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.